ನಮಸ್ಕಾರ. ನಾನು ಗದಿಗೆಯ ವಿ ಹಿರೇಮಠ್, ಜಿ ವಿ ಕಲಬಳಗ, ವಿದ್ಯಾನಗರ, ಹುಬ್ಬಳ್ಳಿ. ಆತ್ಮೀಯರೇ, ಪ್ರತಿ ವರ್ಷ ಜೂನ್ 21ನ್ನು ವಿಶ್ವ ಯೋಗ ದಿನಾಚರಣೆ ಅಂಥೇಳಿ ನಾವು ಆಚರಿಸ್ತೀವಿ. ಇದೊಂದು ವಿಶೇಷವಾಗಿರ್ತಕ್ಕಂಥ ಭಾರತೀಯ ಸಂಸ್ಕೃತಿಯನ್ನು ಉಳಿಸುವಂತಹ ಆಚರಣೆ. 1893ನೇ ಇಸ್ವಿಯಲ್ಲಿ ಸ್ವಾಮಿ ವಿವೇಕಾನಂದ ಅವರು ಅಮೆರಿಕದ ಚಿಕಾಗೋ ಪಟ್ಟಣದಲ್ಲಿ ಹಿಂದೂ ಧರ್ಮ ಸಂಸ್ಕೃತಿಯನ್ನು ಎತ್ತಿ ಹಿಡಿದು ಮಾತನಾಡಿ ಹಿಂದೂಸ್ತಾನದ ಧರ್ಮ ಗ್ರಂಥದ ಮಹತ್ವವನ್ನು ವಿಶೇಷತೆಯನ್ನು ಕೊಂಡಾಡಿ ತಿಳಿ ಹೇಳಿ ಹೆಸರು ಮಾಡಿದಂತ. ಆ ಸಾಲಿನಲ್ಲಿ ನಮ್ಮ ಪ್ರಸ್ತುತ ಮೋದಿಜಿಯವರು ಸೇರಿದ್ದಾರೆ ಅಂತ ಹೇಳಲಿಕ್ಕೆ ಹೆಮ್ಮೆ ಅನಿಸ್ತದೆ. ಯಾಕೆ ಏನು ಅಂತ ನಾವು ಪ್ರಶ್ನೆ ಮಾಡಿದಾಗ ನಮಗೆ ಕಣ್ಣಿಗೆ ಕಾಣುವಂಥ ವಿಷಯವೇ ಯೋಗ ದಿನಾಚರಣೆ. ಆತ್ಮೀಯರೇ, 2014ನೇ ಇಸ್ವಿಯೊಳಗೆ ವಿಶ್ವಸಂಸ್ಥೆಯಲ್ಲಿ ಈ ಯೋಗ ಮೂಲ ಸಂಸ್ಕೃತಿಯ ಬಗ್ಗೆ ತಿಳಿಸಿ ಹೇಳಿ ಸರ್ವ ರಾಷ್ಟ್ರಗಳ ಗಮನವನ್ನು ಕೇಂದ್ರೀಕರಿಸಿಕೊಂಡು ಯೋಗದ ಮಹತ್ವವನ್ನು ಸಾರಿ ಎಲ್ಲರೂ ಒಪ್ಪಿಕೊಳ್ಳುವಂತೆ ತಿಳಿ ಹೇಳಿ ಈ ಯೋಗವನ್ನು ರಾಷ್ಟ್ರಾದ್ಯಂತ ಅಷ್ಟೇ ಅಲ್ಲದೆ ವಿಶ್ವಾದ್ಯಂತ ಅದು ಆಚರಣೆ ಆಗುವ ಹಾಗೆ ಮಾಡಿದಂತಹ ಒಂದು ಶ್ರೇಯಸ್ಸು ಕೀರ್ತಿ ಯಾರಿಗಾದರೂ ಇದ್ದದ್ದಾದರೆ ಅದು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರಿಗೆ ಸಲ್ಲಬೇಕು. ಅಂತಹ ಒಂದು ಮಹತ್ವಪೂರ್ಣವಾಗಿರ್ತಕ್ಕಂಥ ಕರ್ತವ್ಯ ಅವರಿಂದ ನಡೆಯಿತು. 2014ರ ಸೆಪ್ಟೆಂಬರ್ನಲ್ಲಿ ವಿಶ್ವಸಂಸ್ಥೆಯಲ್ಲಿ ವಿಷಯವನ್ನು ಮಂಡನೆ ಮಾಡಿದರು. ಅದು ವಿಶ್ವದ ಎಲ್ಲ ದೇಶಗಳು ಎಲ್ಲ ಜನ ಅದನ್ನು ಒಪ್ಪಿಕೊಂಡು 2015ರಿಂದ ಜೂನ್ 21ನೇ ತಾರೀಕಿನಿಂದ ವಿಶ್ವ ಯೋಗ ದಿನಾಚರಣೆಯನ್ನಾಗಿ ಆಚರಿಸಲು ಪ್ರಾರಂಭ ಮಾಡಿದರು. 2015 ಜೂನ್ 21 ಮೊದಲನೆಯ ಆಚರಣೆಯಾಯಿತು. ಅಂದರೆ ಈ ಸಾರಿಯ 2022ರ ಜೂನ್ 21ನೇ ತಾರೀಕಿನ ವಿಶ್ವ ಯೋಗ ದಿನಾಚರಣೆ 8ನೇ ಆಚರಣೆಯಾಗಿ ನಾವೀಗ ಆಚರಿಸ್ತಾ ಇದ್ದೀವಿ. ಆತ್ಮೀಯರೇ, ನಮ್ಮ ಭಾರತ ದೇಶ ಮೂಲತಃ ಧರ್ಮದ ತಳಹದಿಯೊಂದಿಗೆ ಸಂಸ್ಕೃತಿಯ ನೆಲೆವೀಡಾಗಿ ಬೆಳೆದು ಬಂದಂಥ ದೇಶ. ನಮ್ಮ ಸನಾತನ ಸಂಸ್ಕೃತಿಯನ್ನು ಮೈಗೂಡಿಸಿಕೊಂಡು ಸಂಸ್ಕಾರದ ಹಂದರದಲ್ಲಿ ಮಾನವೀಯತೆಯ ಮಂದಿರವನ್ನು ನಿರ್ಮಾಣ ಮಾಡಿ ಜಗತ್ತಿಗೆ ಆದರ್ಶಪ್ರಾಯವಾಗಿ ಉಳಿದಿರತಕ್ಕಂತಹ ಪ್ರಜ್ವಲಿಸಿದಂತಹ ಪುಣ್ಯಭೂಮಿ ನಮ್ಮದು. ಧರ್ಮಾತ್ಮರ ಕರ್ಮಭೂಮಿ, ಋಷಿಪುಂಗವರ ಯೋಗಭೂಮಿಯಾಗಿ ವಿಶ್ವದ ಜನರ ಮನಸ್ಸನ್ನು ಸೆಳೆದುಕೊಂಡಿದೆ. ಋಷಿಗಳು ಪೂರ್ವಕಾಲದಲ್ಲಿ ಯೋಗ ಸಾಧಕರಾಗಿದ್ದರು. ಯೋಗ ಸಾಧನೆಯಿಂದ ಚಿತ್ತ ಚಾಂಚಲ್ಯವನ್ನು ಗೆದ್ದಿದ್ದರು. ಯೋಗಾಭ್ಯಾಸದಿಂದ ರೋಗಗಳನ್ನು ಮೆಟ್ಟಿದ್ದರು. ಯೋಗದಿಂದ ಮನಸ್ಸಿನ ಏಕಾಗ್ರತೆ ಸಾಧ್ಯವಾಗ್ತದೆ ಎನ್ನುವುದನ್ನು ಅವರು ತಿಳಿದುಕೊಂಡಿದ್ದರು. ಈ ಯೋಗದಿಂದ ಶರೀರ, ಮನಸ್ಸು, ಆತ್ಮಗಳ ವಿಕಸನ ಆಗ್ತದೆ ಅನ್ನೋದನ್ನು ಅರ್ಥ ಮಾಡಿಕೊಂಡಿದ್ದರು. ಅಂತೆ ಯೋಗದಲ್ಲಿ ಸತತವಾಗಿ ನಿರತರಾಗಿ ಪ್ರಕೃತಿಯ ನೈಜ ಜೀವನದ ಸುಖವನ್ನು ನಮ್ಮ ಹಿಂದಿನ ಜನ ಋಷಿ ಮುನಿಗಳು ಅನುಭವಿಸ್ತಿದ್ರು. ಇಂಥ ಋಷಿಗಳ ಸಾಲಿನಲ್ಲಿ ಪತಂಜಲಿ ಋಷಿ ಕೂಡ ಒಬ್ಬ. ಈತ ಯೋಗದ ವಿಷಯವನ್ನು, ಯೋಗದ ಆಚರಣೆಯನ್ನು, ಅದರ ಮಹತ್ವವನ್ನು ಒಂದು ಆಯಾಮದಲ್ಲಿ ತಯಾರಿಸಿ ನಮಗೆ ಯೋಗಶಾಸ್ತ್ರವನ್ನು ದೊರಕಿಸಿಕೊಂಡ. ಎಲ್ಲರಿಗೂ ಗೊತ್ತಿರುವಂತೆ ಯೋಗ ಅಂದರೆ ಕೂಡುವಿಕೆ, ಸಂಗಮ, ಐಕ್ಯ, ಒಂದಾಗುವುದು ಅನ್ನುವ ಹಲವು ಅರ್ಥಗಳನ್ನು ನಾವು ಕೊಡಬಹುದು. ಏನು ಕೂಡುವುದು, ಏನು ಒಂದಾಗುವುದು, ಏನು ಐಕ್ಯವಾಗುವುದು ಅನ್ನೋದನ್ನು ನೋಡಿದಾಗ ಯೋಗದ ಮಹತ್ವ
ನಮಗೆ ಅವಶ್ಯ ಎಂದು ತಿಳಿದು. ಆತ್ಮೀಯರೇ, ಮನಯೇವ ಮನುಷ್ಯಾಣಾಂ ಕಾರಣಂ ಬಂಧಮೋಕ್ಷೇ ಅಂತ ಹೇಳ್ತಾರೆ. ಮನುಷ್ಯನ ಮನಸ್ಸು ಆತನ ಬಂಧ ಮತ್ತು ಮೋಕ್ಷಗಳಿಗೆ ಕಾರಣವಾಗಿದೆ ಅನ್ನುವಂಥದ್ದೇ ಇದರ ಅರ್ಥ. ನೋಡಿ, ನಾವಾದರೂ ಹೇಳ್ತಿರ್ತೀವಿ, ನಾ ಮನಸ್ಸು ಮಾಡಿದ್ದೆ ಅಂದರೆ ಬೇಕಾದ ಮಾಡಬಹುದು ಅಂತೇಳಿ. ಹೌದು, ನಿಜ ಮಾತು. ನಾ ಮನಸ್ಸು ಮಾಡಿದರೆ ಅಂತ ಹೇಳ್ತೀವಲ್ಲ, ಮಾಡೋದಷ್ಟು ಸುಲಭ ಅಲ್ಲ. ಮಾಡಿದರೆ ಅಂತ ಹೇಳಲಿಕ್ಕೆ ಮಾತ್ರ ಸಾಧ್ಯ ಇದೆ. ಆದರೆ ನಾವು ಮನಸ್ಸು ಮಾಡಬೇಕಾಗಿದೆ. ಮನಸ್ಸು ಮಾಡಿದ್ದೆ ಆದರೆ ಏನೆಲ್ಲವನ್ನು ನಾವು ಗೆದೆಯಲು ಸಾಧ್ಯ ಇದೆ. ಮನಸ್ಸು ಆನೆಯಷ್ಟು ಬಲವುಳ್ಳದ್ದು, ಗಾಳಿಯಷ್ಟು ಚಂಚಲ, ಅದನ್ನು ಕಟ್ಟಿ ಹಾಕಲು ಸಾಧ್ಯವಿಲ್ಲ. ಪ್ರಯತ್ನ ಪಟ್ಟರೆ ಅದು ಸಾಧ್ಯ ಅಂತ ತಿಳಿದವರು ಹೇಳ್ತಾರೆ. ಹಾಗಾದರೆ ಅದು ಹೇಗೆ? ಈ ಮನವೆಂಬ ಮರ್ಕಟ, ವಚನಕಾರರು ಷಣ್ಮುಖ ಶಿವಯೋಗಿಗಳು ಮನಸ್ಸನ್ನು ಮಂಗಲಿ ಹೋಲಿಸ್ತಾರೆ. ಮನವೆಂಬ ಮರ್ಕಟನು ತನುವೆಂಬ ವೃಕ್ಷವನೇ ಇರಿ. ಈ ಶರೀರ ಅನ್ನುವಂಥ ಗಿಡದಲ್ಲಿ ಮನಸ್ಸು ಅನ್ನುವಂಥ ಮಂಗ ಕೂತದ. ಆಸೆ ಆಮಿಷಗಳೆಂಬ ಭವಗಳ ಆಸೆಯಲ್ಲಿ ಆ ಟೊಂಗೆಗಳಲ್ಲಿ ಅದು ಕುಣಿತಾ ಇರ್ತದೆ. ಹೀಗೆ ಕುಣಿದು ಕುಣಿದು ಮನಸ್ಸಿನ ಚಾಂಚಲ್ಯತೆಯನ್ನು ಮಾಡಿಕೊಂಡು ನಮ್ಮನ್ನು ಬಹುದತ್ತ ಮುಖವಾಗಿ ಕರೆದುಕೊಂಡು ಹೋಗ್ತದೆ. ಇದನ್ನು ನಾವು ನಿಗ್ರಹಿಸಿದಾಗ ಮಾತ್ರ ಏಕಾಗ್ರತೆಯನ್ನು ಪಡೆದುಕೊಳ್ಳಲು ಸಾಧ್ಯವಾಗ್ತದೆ ಎನ್ನುವಂತಹ ವಚನವನ್ನು ಷಣ್ಮುಖ ಶಿವಯೋಗಿಗಳು ಕೂಡ ಬಹಳ ಸುಂದರವಾಗಿ ಹೇಳಿದ್ದಾರೆ. ಒಟ್ಟಾರೆ ಮನಸ್ಸಿನ ಒಂದು ವ್ಯಾಖ್ಯಾನವನ್ನು ನೋಡಿದಾಗ ಅದು ನಮ್ಮ ಹಿಡಿತದಲ್ಲಿ ಸಿಗುವಂಥದ್ದಲ್ಲ. ಆದರೆ ಅದನ್ನು ಪ್ರಯತ್ನಪಟ್ಟು ಹಿಡಿತದಲ್ಲಿ ಇಟ್ಟುಕೊಳ್ಳುವ ಸಾಧ್ಯ ಇದೆ. ಆ ಸಾಧ್ಯತೆಯನ್ನು ಮಾಡಿಕೊಳ್ಳಬೇಕಾದಾಗ, ಮನಸ್ಸಿನ ಏಕಾಗ್ರತೆಯನ್ನು ನಾವು ಮಾಡಿಕೊಳ್ಳಬೇಕಾದಾಗ ಯೋಗ ಅಧ್ಯಯನ ನಮಗೆ ಬಹಳ ಮುಖ್ಯವಾಗಿ ಬೇಕಾಗ್ತದೆ ಅನ್ನುವಂಥದ್ದನ್ನು ನಾವಿಲ್ಲಿ ಅರ್ಥೈಸಿಕೊಳ್ಬೇಕಾಗ್ತದೆ. ಯೋಗ ಮುಖದಿಂದ ಮಾತ್ರ ಮನಸ್ಸಿನ ಏಕಾಗ್ರತೆ ಸಾಧ್ಯ ಅನ್ನೋದನ್ನು ಎಲ್ಲರೂ ಒಪ್ಪಿದ್ದಾರೆ. ಮಹರ್ಷಿ ಪತಂಜಲಿ ಕೂಡ ಇದನ್ನೇ ಹೇಳ್ತಾನೆ. ಇದಕ್ಕೆ ಸಂಬಂಧಿಸಿದಂತೆ ಅಷ್ಟಾಂಗ ಯೋಗ ಅನ್ನುವಂಥ ಸಿದ್ಧಾಂತವನ್ನು ಅವನು ಕೊಡ್ತಾನೆ. ಅಷ್ಟಾಂಗ ಯೋಗದಲ್ಲಿ 8 ಆಯಾಮಗಳು ಬರ್ತವೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ ಮತ್ತು ಸಮಾಧಿ. ಈ 8 ಆಯಾಮಗಳೊಂದಿಗೆ ನಾವು ಅವುಗಳನ್ನು ಪೂರೈಸಿಕೊಂಡಾಗ ನಮಗೆ ಸಂತೃಪ್ತವಾಗಿರತಕ್ಕಂಥ ಮಾನಸಿಕ ಏಕಾಗ್ರತೆ, ಮಾನಸಿಕ ಶಾಂತಿ ಅನ್ನುವಂಥದ್ದು ಸಿಗಲಿಕ್ಕೆ ಸಾಧ್ಯ ಇದೆ. ಇದನ್ನು ಸಾಧನೆ ಮಾಡುವಂಥದ್ದೇ ಯೋಗ. ಇನ್ನು ಶರೀರ ಸದೃಢವನ್ನು ಕಾಯ್ದುಕೊಳ್ಳುವಲ್ಲಿ ಯೋಗದ ತಳಹದಿಯ ಮೇಲೆ ಆಸನಗಳನ್ನು ಹಾಕ್ತೀವಿ, ಅದು ಯೋಗಾಸನ ಆಗ್ತದೆ. ಅದು ಶರೀರವನ್ನು ಗಟ್ಟಿಗೊಳಿಸಲಿಕ್ಕೆ, ವ್ಯಾಯಾಮದ ಮಾದರಿಯಲ್ಲಿ ಆರೋಗ್ಯದ ಗಟ್ಟಿಗೊಳಿಸುವಕ್ಕಾಗಿ ಆಚರಣೆ ನಡೆಯುವಂಥದ್ದು ಯೋಗಾಸನ. ಧ್ಯಾನ ಮೂಲದಿಂದ ಇರತಕ್ಕಂಥದ್ದು ಯೋಗ. ಈ ಯೋಗ ಸಾಧನೆಯನ್ನು ಮಾಡುವುದರಿಂದ ಅಥವಾ ಈ ಅಷ್ಟಾಂಗ ಯೋಗಗಳನ್ನು ಪರಿಪಾಲಿಸುವುದರಿಂದ ಅಂತಃಸತ್ವ ಜಾಗೃತವಾಗ್ತದೆ, ಏಕಾಗ್ರತೆ ಮೂಡುತ್ತದೆ ಎನ್ನುವಂಥದ್ದು ನಮ್ಮ ಹಿಂದಿನ ಋಷಿಮುನಿಗಳೆಲ್ಲರೂ ಕಂಡುಕೊಂಡಂತಹ ಸತ್ಯ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ, ಇವು ಅಷ್ಟಾಂಗ ಯೋಗಗಳು ಅಂತ ಹೇಳಿದೆ. ಇವುಗಳಲ್ಲಿ ಯಮ, ನಿಯಮ, ಆಸನ ಇವು ಬಹಿರಂಗ ಸಾಧನೆಗಳಾಗಿ ಬರ್ತವೆ. ಮುಂದೆ ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಇವು ಅಂತರಂಗದ ಸಾಧನೆಗಳಾಗ್ತವೆ. ಇನ್ನೊಂದುಳಿತು, ಅದು ಪ್ರಾಣಾಯಾಮ. ಬಹಿರಂಗ ಮತ್ತು ಅಂತರಂಗದ ಸಾಧನೆಗಳಿಗೆ ಎರಡಕ್ಕೂ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಪ್ರಾಣಾಯಾಮ. ಈ ರೀತಿಯ 8 ಯೋಗದ ಅಂಗಗಳನ್ನು, ಅಷ್ಟಾಂಗ ಯೋಗಗಳನ್ನು ನಾವು ಪಾಲಿಸಿದಾಗ ಏನೆಲ್ಲವನ್ನು ಸಾಧಿಸಬಹುದು ಅನ್ನುವಂಥದ್ದು ನಮ್ಮ ಯೋಗಶಾಸ್ತ್ರದಲ್ಲಿ ಬರ್ತದೆ. ಆಗಲೇ ಹೇಳಿದ ಹಾಗೆ 2015 ವಿಶ್ವ ಯೋಗ ದಿನಾಚರಣೆ ಆಚರಣೆ ಆಗ್ತಾ ಬಂತು. ಇಂಥ ಒಂದು ಕೊಡುಗೆಯನ್ನು ಕೊಟ್ಟಂಥದ್ದು ನಮ್ಮ ಭಾರತ ದೇಶ. ಇದು ಶಿವನಿಂದ ಹುಟ್ಟುಕೊಡ್ತು, ಋಷಿಮುನಿಗಳಿಂದ ಬೆಳೆದು ಬಂತು. ಆದರೆ ಅಂತಾರಾಷ್ಟ್ರ ಮಟ್ಟದಲ್ಲಿ ಅದು ಖ್ಯಾತಿಯನ್ನು ಪಡೆಯಬೇಕಾದ್ರೆ, ವಿಶ್ವ ಯೋಗ ದಿನಾಚರಣೆ ಅಂತ ಕರೆಸಿಕೊಳ್ಬೇಕಾದ್ರೆ ಮಾನ್ಯ
ಮೋದಿಜಿಯವರ ಕಾರಣ ಅಂತ ಹೇಳಿದ್ರೆ ಯಾವುದೇ ಅತಿಶಯೋಕ್ತಿ ಮಾತಲ್ಲ ಯಾಕಂತಂದ್ರೆ ನೂರಾರು ರಾಷ್ಟ್ರಗಳ ಮನಸ್ಸನ್ನು ಗೆದ್ದ ಅದನ್ನ 2015 ರಿಂದ ಆಚರಣೆಯಲ್ಲಿ ತಂದಂತ ಒಂದು ಅತ್ಯಂತ ಪ್ರಭಾವಶಾಲಿ ವ್ಯಕ್ತಿತ್ವ ನರೇಂದ್ರ ಮೋದಿ ಅವರು ಇನ್ನೊಂದು ಬಹಳ ಖುಷಿ ಪಡುವಂತ ವಿಷಯ ಅಂದ್ರೆ ಅವರು ಪ್ರತಿ ವರ್ಷ ದೇಶದ ಹಲವು ಕಡೆ ಒಂದೊಂದು ಭಾಗಕ್ಕೆ ಹೋಗಿ ಅವತ್ತು ಅಂದ್ರೆ ಜೂನ್ 21ನೇ ತಾರೀಕಿಗೆ ಯೋಗಾಸನದಲ್ಲಿ ಯೋಗಾಭ್ಯಾಸದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡು ಬರ್ತಾರೆ ಈ ಸಾರಿ ನಮ್ಮ ಕರ್ನಾಟಕ ರಾಜ್ಯದ ಭಾಗ್ಯ ಅಂತ ನಾವು ಹೇಳಬೇಕು ನಮ್ಮ ಸಾಂಸ್ಕೃತಿಕ ನಗರಿಯಾಗಿರತಕ್ಕಂತ ಅರಮನೆಗಳ ತವರಾಗಿರತಕ್ಕಂತ ಮೈಸೂರು ಮೈಸೂರಿಗೆ ಸನ್ಮಾನ್ಯ ಮೋದಿಜಿ ಅವರು ಜೂನ್ 21ನೇ ತಾರೀಕಿನ 8ನೇ ವಿಶ್ವ ಯೋಗ ದಿನಾಚರಣೆ ಅಂಗವಾಗಿ ಬರ್ತಾ ಇದ್ದಾರೆ ನಾವೇ ಪುಣ್ಯವಂತರು ಭಾಗ್ಯಶಾಲಿಗಳು ಅಂತ ಹೇಳಿ ನಾನು ಈ ಮೂಲಕ ನಿಮಗೆ ತಿಳಿಸಲಿಕ್ಕೆ ಇಚ್ಛಪಡ್ತೀನಿ ಆತ್ಮೀಯರೇ ನಾವು ರೋಗವನ್ನು ಗೆಲ್ಲಬೇಕು ಆರೋಗ್ಯ ಭಾಗ್ಯ ಎನ್ನುವಂಥದ್ದನ್ನು ನಾವು ನೆನಪಿಸಿಕೊಳ್ಬೇಕು ಅದನ್ನು ಪಡ್ಕೋಬೇಕು ಅನ್ನೋದಾಗಿದ್ದರೆ ಯೋಗಾಸನಗಳನ್ನು ಮಾಡಿ ಶರೀರವನ್ನು ಸದೃಢಗೊಳಿಸಬೇಕು ಯೋಗ ಅಧ್ಯಯನವನ್ನು ಮಾಡಿ ಯೋಗಾಭ್ಯಾಸವನ್ನು ಮಾಡಿ ನಾವು ನಮ್ಮ ಮಾನಸಿಕ ಸದೃಢತೆಯನ್ನು ಕಾಯ್ದುಕೊಳ್ಬೇಕು ಅದಕ್ಕೆ ಯೋಗ ಅನ್ನುವಂಥದ್ದು ನಮ್ಮ ಶಾರೀರಿಕ ಮಾನಸಿಕ ಅಭಿವೃದ್ಧಿಗೆ ಸಹಾಯಕವಾಗುವಂತಹ ಒಂದು ಸಾಧನ ಆ ಸಾಧನವನ್ನು ಉಪಯೋಗಿಸಿಕೊಂಡು ಸಾಧಿಸಿ ನಾವು ಸಾಧಕರಾಗಬೇಕು ಯೋಗದಿಂದ ರೋಗವನ್ನು ಗೆದೆಯಲು ಸಾಧ್ಯವಿದೆ ಎನ್ನುವಂಥ ತತ್ವವನ್ನು ಅರಿತುಕೊಳ್ಬೇಕು ಆ ಕಾರಣ ನಾವು ನೀವೆಲ್ಲ ಯೋಗ ಧ್ಯಾನದ ಅಭ್ಯಾಸಿಗಳಾಗೋಣ ವಿದ್ಯಾರ್ಥಿಗಳಾಗೋಣ ಯೋಗಾಸನಗಳನ್ನು ಮಾಡ್ತಾ ಯೋಗ ಅಧ್ಯಯನವನ್ನು ಯೋಗ ಧ್ಯಾನವನ್ನು ಮಾಡ್ತಾ ನಮ್ಮ ಶಾರೀರಿಕ ಮತ್ತು ಮಾನಸಿಕ ಸಂತೃಪ್ತತೆಯನ್ನು ಸೌಭಾಗ್ಯವನ್ನು ಪಡೆದುಕೊಳ್ಳೋಣ ಅನ್ನುವಂತಹ ಮಾತನ್ನು ತಮ್ಮೆಲ್ಲರಲ್ಲಿ ಕೇಳಿಕೊಂಡು ಯೋಗ ಯುಕ್ತ ರೋಗ ಮುಕ್ತ ಅನ್ನುವಂಥ ಘೋಷಣೆ ನಮ್ಮ ಧ್ಯೇಯ ವಾಕ್ಯವಾಗಲಿ ಭಾರತೀಯ ಸಂಸ್ಕೃತಿ ಇಡೀ ವಿಶ್ವಕ್ಕೆ ಮಾದರಿಯಾಗಲಿ ಅನ್ನುವಂಥ ಆಶಯದೊಂದಿಗೆ ನಿಮ್ಮೆಲ್ಲರಿಗೂ ನನ್ನ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ ನಮಸ್ಕಾರ ಬಂಧುಗಳೇ ತಮಗೆಲ್ಲ ಶರಣು ಶರಣಾರ್ಥಿಗಳು ನಮಗೆಲ್ಲ ನೆನಪಾಗುವುದು ಜೂನ್ 21 ಅಂದರೆ ಅದು ವಿಶ್ವ ಯೋಗ ದಿನಾಚರಣೆ ಅಂತ ಆ ಯೋಗದ ಬಗ್ಗೆ ಈಗಾಗಲೇ ಮಾಹಿತಿಯನ್ನು ತಾವು ಪಡ್ಕೊಂಡಿದ್ದೀರಿ ಅದರ ಕುರಿತು ಹಾಡಿನ ಮೂಲಕವೇ ತಮ್ಮೊಂದಿಗೆ ನಾನು ಈ ವಿಷಯವಾಗಿ ಹಂಚಿಕೊಳ್ತಾ ಇದ್ದೇನೆ ಯೋಗದ ಕುರಿತು ಸ್ವರಚಿತ ಪದ್ಯ ಅದು ಹೀಗೆ ಬರ್ತಾ ಇದೆ ಬನ್ನಿರಿ ಮಿತ್ರರೇ ನೀವೆಲ್ಲ ಬನ್ನಿರಿ ಮಕ್ಕಳೇ ತಾವೆಲ್ಲ ಯೋಗ ಮಾಡಿರಿ ನೀವೆಲ್ಲ ರೋಗ ದೂರ ನೀವು ಮಾಡ್ರಣ್ಣ ಬನ್ನಿರಿ ಮಿತ್ರರೇ ನೀವೆಲ್ಲ ಯೋಗ ಮಾಡಿರಿ ತಾವೆಲ್ಲ ರೋಗ ದೂರ ನೀವು ಮಾಡ್ರಣ್ಣ ಯೋಗ ಮಾಡುತ್ತಾ ನಡಿರಣ್ಣ ಸಾಧಕರಾಗಲು ತಾವೆಲ್ಲ ಗಟ್ಟಿ ಮನಸ್ಸು ಇರಬೇಕಲ್ಲ ಚಿತ್ತ ಶುದ್ಧಿಯಾಗಿರಲು ಚಿತ್ತ ಶುದ್ಧಿಯಾಗಿರಲು ಯೋಗ ಮಾಡಿರಿ ನೀವೆಲ್ಲ ಬನ್ನಿರಿ ಮಿತ್ರರೇ ನೀವೆಲ್ಲ ಯೋಗ ಮಾಡಿರಿ ತಾವೆಲ್ಲ ಯೋಗ ಮಾಡಿರಿ ತಾವೆಲ್ಲ ಪಂಚಭೂತದ ಈ ದೇಹ ರೋಗ ರುಜಿನದಿ ತುಂಬಿಹುದು ಪಂಚಭೂತದ ಈ ದೇಹ ರೋಗ ರುಜಿನದಿ ತುಂಬಿಹುದು ನಿರೋಗಿಯಾಗಿ ಬದುಕಲು ನಿರೋಗಿಯಾಗಿ ಬದುಕಲು ಯೋಗ ಮಾಡಿರಿ ನೀವೆಲ್ಲ ಬನ್ನಿರಿ ಮಿತ್ರರೇ ನೀವೆಲ್ಲ ಯೋಗ ಮಾಡಿರಿ ತಾವೆಲ್ಲ ರೋಗ ದೂರ ಮಾಡಬೇಕಣ್ಣ ರೋಗ ದೂರ ಮಾಡಬೇಕಣ್ಣ ಸಿಟ್ಟು ಸೆಡವು ಸುಟ್ಟೋಗಲು ಗಟ್ಟಿ ಬದುಕನ್ನು ಪಡೆಯಲು ಚಂಚಲ ಮನಸ್ಸನ್ನು ದೂರ ಮಾಡಲು ಚಂಚಲ ಮನಸ್ಸ ದೂರ ಮಾಡಲು ಯೋಗ ಮಾಡಿರಿ ನೀವೆಲ್ಲ ಬನ್ನಿರಿ ಮಿತ್ರರೇ ನೀವೆಲ್ಲ ಯೋಗ ಮಾಡಿರಿ ತಾವೆಲ್ಲ ದೂರ ಮಾಡಬೇಕು ರೋಗವನು ದೂರ ಮಾಡಬೇಕು ರೋಗವನು ಯೋಗ ಹುಟ್ಟಿತು ಶಿವನಿಂದ ಸಾಗಿ ಬಂದಿತು ಋಷಿ
ಋಷಿಗಳಿಂದ ಯೋಗ ಹುಟ್ಟಿತು ಶಿವನಿಂದ ಸಾಗಿ ಬಂದಿತು ಋಷಿಗಳಿಂದ ವಿಶ್ವಕ್ಕೆ ವೈದರು ಮೋದಿಜಿಯವರು ವಿಶ್ವಕ್ಕೆ ಮುಟ್ಟಿಸಿದರು ಮೋದಿಜಿಯವರು ಜಗವೇ ಆಯಿತು ಯೋಗಮಯ ಯೋಗವ ಮಾಡಿರಿ ತಾವೆಲ್ಲ ಬನ್ನಿರಿ ಮಿತ್ರರೇ ನೀವೆಲ್ಲ ಯೋಗ ಮಾಡಿರಿ ತಾವೆಲ್ಲ ಯೋಗ ಮಾಡಿರಿ ತಾವೆಲ್ಲ ರೋಗ ದೂರ ಮಾಡಬೇಕಣ್ಣ ರೋಗ ದೂರ ಮಾಡಬೇಕಣ್ಣ ಯೋಗ ಮಾಡಿರಿ ನೀವೆಲ್ಲ ಯೋಗ ಮಾಡಿರಿ